ನೀವೇನಾದ್ರೂ ಇಂಡಿಯಾಸ್ ಲಾರ್ಜೆಸ್ಟ್ ಯೂಸ್ ಕಾರ್ ಶೋರೂಮ್ ನೋಡ್ಬೇಕಾ, ಇಲ್ಲಿ ನೋಡಿ ಎಷ್ಟು ಕಾರ್ಗಳಿದ್ದಾವೆ ಸರ್. ನೋಡಿ ನೋಡಿ, ಜಿಮ್ನಿ ಬಂದಿದೆ, ಜಸ್ಟ್ ಮೂರು ದಿನ ಆಗಿದೆ ಸೇಲಿಗೆ ಬಂದಿರೋದು, ಮೂರೇ ಮೂರು ದಿನ ಜಿಮ್ನಿ ಸೇಲಿದೆ. ಖಂಡಿತ ಸರ್, ಅದೇನು ನೋಡಿದ್ರೆ ಅಲ್ಲಿ ನೋಡಿ ಸರ್, ಎಕ್ಸ್ ವಿ 700 ನೋಡಿ ಸರ್, ವಿತ್ ಸನ್ ರೂಫ್, ಹೊಸ ಗಾಡಿ, ಹೊಸ ಗಾಡಿ ಸರ್. ಅದು ಮೂರು ದಿನ ಆಯಿತು ಬಂದು ಸೇಲ್ಗೆ. ಈ ಥರ ಗಾಡಿ ನಿಮ್ಗೆ ಎಲ್ಲೂ ಸಿಗಲ್ಲ ಸರ್. ಈ ಗಣೇಶ ಚತುರ್ಥಿ ಹಬ್ಬಕ್ಕೆ ಈ ಹಬ್ಬ ಹೊಸ ಮಾಲ್ ಓಪನ್ ಆಗಿರೋದ್ರಿಂದ ಈ ನಮ್ಮ ಕಾರ್ ಹಬ್ಬಲ್ಲಿ, ಸೊ ಪ್ರತಿ ಕಸ್ಟಮರ್, ನಿಮ್ಮ ವ್ಯೂವರ್ಸ್ ಆಗಿರಲಿ, ಯಾರೇ ಕಸ್ಟಮರ್ ಆಗಲಿ, ಎಷ್ಟು ಬೇಗ ಬಂದು ನಮಗೆ ಇಲ್ಲಿ ಕಾರ್ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ಪರ್ಚೇಸ್ ಮಾಡ್ತಾರೋ ಆ ಕಸ್ಟಮರ್ಗೆ ಆನ್ ಟೇಬಲ್ ಮೇಲೆ ನಾವು ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಖಂಡಿತ ಸರ್. ಸರ್ ನೋಡಿ, ನಾವು ಈಗ ಕಸ್ಟಮರ್ಗೋಸ್ಕರ ಈ ಶೆಡ್ಡೇ ಮಾಡಿಬಿಟ್ಟಿದ್ದೀವಿ ನಿಮಗೆ. ಸೊ ನಿಮಗೆ ಪ್ರತಿ ಒಂದು ಕಾರು ನಿಮಗೆ ವಿಸಿಬಲ್ಟ್ ಆಗ್ಬೋದು. ಸೊ ಇಲ್ಲಿ ನಿಂತ್ಕೊಂಡ್ರೆ ಎಲ್ಲ, ಇಲ್ಲಿ ನಿಂತ್ಕೊಂಡ್ರೆ ಎಲ್ಲ, ಇಲ್ಲಿ ನಿಂತ್ಕೊಂಡ್ರೆ ಯಾವ ಕಾರ್ ಬೇಕಾದ್ರೂ ನೋಡ್ಕೋಬೋದು. ಕಸ್ಟಮರ್ ಲಾಂಚ್ ಇದೆ, ಆಕ್ಸೆಸರೀಸ್ ಫಿಟ್ಮೆಂಟ್ ಇದೆ, ಮತ್ತು ನಿಮಗೆ ಫೈನಾನ್ಸ್ ಟೀಮ್ಸ್ ಇದೆ. ಸೊ ಎಲ್ಲ ಕುತ್ಕೊಂಡು ನೀವು ಇಲ್ಲಿಂದನೇ ಕಾರ್ ಸೆಲೆಕ್ಟ್ ಮಾಡಿದ್ರೆ ನಾವು ಪ್ರತಿಯೊಂದು ಅಲ್ಲೇ ಕರ್ಕೊಂಡೋಗಿ ಟೆಸ್ಟ್ ಡ್ರೈವ್ ಮಾಡಿಸ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಏನಪ್ಪ ಇಷ್ಟು ಜೋಶಲ್ಲಿ ಮಾತಾಡ್ತಿದೆ, ಏನು ಸ್ಪೆಷಲ್ ಅಪ್ಪ ಅಂತ ಹೇಳ್ತಿರ್ತೀರಾ. ಸೊ ಇದೊಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಸೊ ಎಲ್ಲರೂ ಇಂಡಿಯಾಸ್ ಲಾರ್ಜೆಸ್ಟ್ ಮಾಲು, ಬಟ್ಟೆ ಮಾಲು, ಫೋರಂ ಮಾಲು, ಗರುಡ ಮಾಲ್ ಎಲ್ಲ ನೋಡಿರ್ತೀರಾ. ಕಾರ್ ಮಾಲ್ ಯಾವ ಥರ ನೋಡಿದ್ದೀರಾ? ಸೊ ಬನ್ನಿ ನೋಡ್ಬರಿ, ಇಂಡಿಯಾಸ್ ಲಾರ್ಜೆಸ್ಟ್ ಯೂಸ್ಡ್ ಕಾರ್ ಶೋರೂಮ್ ಬ್ಯಾಂಗ್ಳೂರಲ್ಲಿ ನೋಡ್ತಾ ಇದ್ದೀರಾ. ಸೊ ಅದು ಕೂಡ ಏರ್ಪೋರ್ಟ್ ರೋಡಲ್ಲಿ. ಸೊ ಯಾವ ಥರ ಇದೆ ನೋಡ್ತಿರ್ಬೋದು. ಸೊ ನೋಡಿದ ತಕ್ಷಣ ತುಂಬ ಖುಷಿಯಾಗುತ್ತೆ, ಅದು ಯಾರ್ದು ಅಲ್ಲ, ಸೊ ನಮ್ಮ ಕಾರ್ಸ್ 24ದವ್ರದ್ದೊಂದು ಪಾರ್ಟ್ ಆಫ್ ಶೋರೂಮ್ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ತುಂಬ ಖುಷಿಯಾಯ್ತು ಸರ್ ಇಲ್ಲಿಂದ ನೋಡಿದರೆ. ಸೊ ಅವಾಗೆಲ್ಲ ಫರ್ನಿಚರ್ಸು ಅವು ಇವು ಜೋರ್ಸ್ದಾಗಿ ಈ ಥರ ನೋಡ್ತಾ ಇದ್ದೀವಿ, ಇವಾಗ ಬರೀ ಕಾರ್ಗಳನ್ನ ನೋಡ್ತಾ ಇದ್ದೀವಿ. ಸೊ ಒಂದು ಹೊಸ ಕಾರ್ ಶೋರೂಮಲ್ಲಿ ಕೂಡ ಈ ಥರ ಕಾರ್ಗಳು ಜೋಡಿಸಿರೋದಿಲ್ಲ, ಬಟ್ ಒಂದು ಯೂಸ್ಡ್ ಕಾರ್ ಶೋರೂಮು ಇಷ್ಟು ಚೆನ್ನಾಗೆ ಇಷ್ಟು ಸೀರಿಯಸ್ ಆಗಿ ಒಂದು ಅರೇಂಜ್ಮೆಂಟ್ ಮಾಡಿರೋ ತುಂಬ ಖುಷಿ ಆಯಿತು. ಸೊ ಯಾವುದೋ ಒಂದು ಮಾಲಿಗೆ ಬಂದಂಗೆ ಆಯ್ತು ಸರ್ ನಿಜವಾಗ್ಲೂ, ಯಾಕೆ ಅಂದರೆ ಕೆಫೆಟೇರಿಯಾ ಇದೆ, ಆಮೇಲೆ ಒಳಗಡೆ ಚೇರ್ಸು, ಟೇಬಲ್ಸು, ಅರೇಂಜ್ಮೆಂಟ್ಸು, ಒಬ್ಬರು ಕಸ್ಟಮರ್ ಬಂದರೆ ಮಾಲ್ ಥರನೇ ಎಂಟ್ರೆನ್ಸ್ ಕೂಡ ಕೊಟ್ಟಿದ್ದೀರಾ. ನಿಜವಾಗ್ಲೂ ತುಂಬ ಖುಷಿ ಆಯ್ತು ಸರ್ ಈ ಥರ ಮಾಡಿದ್ದಕ್ಕೆ. ಈ ಥರ ಪ್ಲೇಸ್ ಹುಡುಕ್ತಾ ಇದ್ರು ಜನ, ಇಲ್ಲಿಗೆ ಬರಬೇಕು, ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಸೊ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ವ್ಯೂವರ್ಸ್ಗೆ ಎಸ್ಪೆಷಲಿ ತುಂಬ ನಮಸ್ಕಾರ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂದರೆ ಈ ಈ ಒಂದು ಪ್ಲ್ಯಾನು, ಈ ಥರ ಒಂದು ಕಾರ್ ಹಬ್ಬು ನಾವಿಲ್ಲಿ ಓಪನ್ ಮಾಡೋದಕ್ಕೆ ಕಾರಣ ಔಟ್ಸ್ಕರ್ಟ್ಸ್ ಇರೋದಕ್ಕೋಸ್ಕರ. ಯಾಕೆಂದರೆ ಈಗ ದೇವನಹಳ್ಳಿಯಿಂದ ಕಸ್ಟಮರ್ ಬರ್ಲಿಕ್ಕಾಗತ್ತೆ, ಚಿಕ್ಕಬಳ್ಳಾಪುರಿಂದ ಕಸ್ಟಮರ್ ಆಗತ್ತೆ, ಮತ್ತು ಏರ್ಪೋರ್ಟು ಹತ್ತಿರ ಇದೆ. ಸೊ ಈ ಔಟ್ಸ್ಕರ್ಟ್ಸ್ ಇರೋ ಕಸ್ಟಮರ್ಸ್ ದೊಡ್ಡಬಳ್ಳಾಪುರ ಕೂಡ ನಿಮಗೆ ದೂರ. ಇವಾಗ ಔಟ್ ಆಫ್ ಸ್ಟೇಷನಿಂದ ಬರ್ತಾರೆ, ಬೆಳಗಾಂ, ಹುಬ್ಳಿ, ಧಾರವಾಡ ಆ ಕಡೆಯಿಂದ ಬಂದರು, ಅವರಿಗೂ ಕೂಡ ಸಿಟಿ ಒಳಗಡೆ ಬರೋಕ್ಕೆ ಹಿಂಸೆ ಆಗ್ತದೆ, ಹಿಂಸೆ ಆಗುತ್ತೆ, ಟ್ರಾಫಿಕ್ ಇರುತ್ತೆ, ಮತ್ತು ಬರೋರು ಏನು ಮಾಡ್ತಾರೆ, ಅಯ್ಯೋ ಟೈಮ್ ಆಗೋಯ್ತು ಅನ್ನೋದು, ಅಲ್ಲಿ ಹೋದ್ಮೇಲೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲ್ಲ. ಸೊ ಇದಕ್ಕಿನ ಮೇಯ್ನಾಗಿ ಜನ ಬಿಸಿಲಲ್ಲಿ ನಿಂತ್ಕೊಂಡು ಕಾರ್ ಯಾಕಪ್ಪ ಅಷ್ಟು ದೂರ ಹೋಗಿ ನಿಂತ್ಕೊಂಡು ನೆಡ್ಕೊಂಡು ಹೋಗಿ ನೋಡ್ಬೇಕಾ, ಅಷ್ಟು ಧೂಳಿದೆ ಅಲ್ಲಿ, ಹೆಂಗೋ ನೋಡೋದು, ಕಾರೆಲ್ಲ ಹತ್ತತ್ತ ನಿಲ್ಲಿಸಿರ್ತಾರೆ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಮಾಡಿದ್ ನೋಡಿ ತುಂಬ ಖುಷಿ ಆಯಿತು. ಇದೊಂಥರ ಯೂಸ್ಡ್ ಕಾರ್ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅಂತ ಹೇಳ್ಬೋದು. ಇಷ್ಟು ದಿವಸ ಮಾಲಲ್ಲೆಲ್ಲ ಹೋಗಿ ಎಕ್ಸ್ಪೀರಿಯೆನ್ಸ್ ಸೆಂಟರ್ಸ್ ನೋಡ್ತಾ ಇದ್ವಿ, ತುಂಬ ಖುಷಿ ಆಯ್ತು ಸರ್ ಈ ಥರ ಮಾಡಿದ್ದಕ್ಕೆ. ಸರ್ ಹೌದು. ಸೊ ಏನು ಉದ್ದೇಶ, ಕಾರಣ ಏನಕ್ಕೆ ಅಂತ ಒಂದು ಹೇಳ್ಬೋದಾ? ಆ ಕಾರಣ ಏನು ಅಂತಂತಂದರೆ, ನಮಗೆ ಕಸ್ಟಮರ್ಸು ಎಕ್ಸ್ಪೀರಿಯೆನ್ಸ್ಗೋಸ್ಕರ ನಾವು ಇದು ಮಾಡಿರೋದು. ಒಂದೇ ಕಡೆ ಅವರು ಎಲ್ಲನೂ ಇರ್ಬೋದು, ಕಸ್ಟಮರ್ ಲಾಂಜ್ ಆಗಿರ್ಬೋದು, ಕಸ್ಟಮರ್ ಬಾಡಿ ಶಾಪ್ ಆಗಿರ್ಬೋದು, ಕಸ್ಟಮರ್ ವಾಷಿಂಗ್ ಆಗಿರ್ಬೋದು, ಮತ್ತು ಕಸ್ಟಮರ್ ನೀಟಾಗಿ ರೆಡಿ ಮಾಡಿ ಡಿಲಿವರಿ, ನಮ್ಮ ಹತ್ರನೇ ಎಲ್ಲ ರೆಡಿ ಮಾಡಿ ಇಲ್ಲೇ ಡಿಲಿವರಿ ಕೊಡೋದು. ಇವತ್ತು ನನಗೆ ಈ ಕಾರ್ ಇಷ್ಟ ಆಯಿತು ಅಂದರೆ ನೀವು ಕರೆಕ್ಟಾಗಿ ತೊಗೊಂಡೋಗಿ ಅಲ್ಲಿ ಸರ್ವಿಸ್ ಮಾಡಿ. ಖಂಡಿತ ನೋಡಿ, ಅಲ್ಲಿದೆಯಲ್ಲ ಅದು ಸರ್ವಿಸ್ ಸೆಂಟರು, ರೈಟ್ ಸೈಡ್ ಬಾಡಿ ಶಾಪ್ ಇದೆ, ಈ ಕಡೆ ವಾಷಿಂಗ್ ಇದೆ, ಈ ಕಡೆ ಎಲ್ಲ ನೀಟಾಗಿ ರೆಡಿ ಆಗಿಬಿಟ್ಟು ನಿಮಗೆ ಡಿಲಿವರಿ ಆಗ ಲಾಂಚ್ ಇದೆ, ಅಲ್ಲಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಬ್ರ್ಯಾಂಡ್ ನ್ಯೂ ಕಾರ್ ಥರ ಟೇಪಕ್ಕೆ ಆಗಲೇ ಒಬ್ರಿಗೆ ಡೆಲಿವರಿ ಕೊಡ್ತೀವಿ. ಡೆಲಿವರಿಗೆ ಆ ಥರ ನೋಡ್ತಾ ಇರ್ಬೋದು, ಎಲ್ಲ ನಿಮಗೆ ನಮ್ಮದು ನೀಟಾಗಿ ಎಲ್ಲನೂ ಪ್ರಾಪರ್ ಕಂಡೀಷನಿಗೆ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಹ್ಯಾಪಿಯಾಗಲಿ ಅಂತೋಸ್ಕರ ನಾವು ಹ್ಯಾಪಿಯೆಸ್ಟ್. ಇದೆ ಏನು ನಿಂತೀವಲ್ಲ ಇದೇ ಜಾಗದಲ್ಲಿ ನಿಂತ್ಕೊಂಡು ನೋಡಿದೆ, ಯಾವ ಕಾರ್ ಬೇಕಪ್ಪ, ಯಾವುದು ಸೆಲೆಕ್ಟ್ ಮಾಡ್ಬೋದು ಅಂತ ಇಲ್ಲೇ ನೋಡ್ಬೋದು. ಇಲ್ಲೇ ಅದು ನಾನು ನಿಮ್ಮ ವ್ಯೂವರ್ಸ್ಗೆಲ್ಲ ಅದೇ ಹೇಳೋದು ಸರ್, ಜಾಸ್ತಿ ದಿನ ನೀವು ಇದು ಒಂದು ಸರಿ ಈ ಹಬ್ಬ ವಿಸಿಟ್ ಮಾಡಿ, ಏರ್ಪೋರ್ಟ್ ರೋಡ್ ಹತ್ರ ಇರೋ ಗೀಗಾ ಕಾರ್ಸ್ ಅಂತ ನೀವು ಗೂಗಲ್ ಮ್ಯಾಪಲ್ಲಿ, ಗೂಗಲಲ್ಲಿ ಗೀಗಾ ಕಾರ್ಸ್ ಅಂತ ಹಾಕಿದ್ರೆ ನಿಮ್ಮನ್ನು ಕರ್ಕೊಂಡು ಇಲ್ಲಿಗೆ ಬಂದ್ಬಿಡುತ್ತೆ. ಒಂದು ಸರಿ ವಿಸಿಟ್ ಮಾಡಿದ್ರೆ ನೀವು ಈ ಥರ ಸೌಲಭ್ಯ, ಗಾಡಿ ನೋಡಕ್ಕೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಜಸ್ಟ್ ಮಾಲ್ ನೋಡಕ್ಕೆ ಹೆಂಗೆ ಹೋಗ್ತೀರಾ ಆ ಥರ ಬನ್ನಿ ನೋಡಿ. ಅಲ್ಲಿ ನೀವು ಮಾಲಲ್ಲಿ ಒಂದು ಶೋರೂಮ್ ಹೋದ್ರೆ ಇನ್ನೊಂದು ಶೋರೂಮ್ ಹೋಗ್ತೀರಾ, ಇನ್ನೊಂದು ಬಟ್ಟೆ ತೊಗೊಂಡು ಇನ್ನೊಂದು ಬಟ್ಟೆ, ಇಲ್ಲಿ ಒಂದಕ್ಕೊಂದಿದೆ ಇದೆ ನೋಡಿ. ನೀವು ಹೊಸದಾಗಿ ನೋಡಿ ಸರ್, ಅಲ್ಲಿ ಎಕ್ಸ್ ವಿ 700 ಇದೆ, ಹೊಸ ಜಿಮ್ನಿ ಇದೆ, ನಿಮ್ಗೆ ಯಾವ ಥರ ಬೇಕಿದೆ. 2 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ, 2 ಲ್ಯಾಕ್ಸಿಂದ ಹಿಡಿದು ನಿಮಗೆ 20 ಲ್ಯಾಕ್ಸ್ ಗಂಟ ಕಾರ್ ಇದೆ. ಸರ್ ಜನ ಈಗ ಕಾಯ್ತಾ ಇದಾರೆ, ಬಾರಪ್ಪ ಅಲ್ಲಿ ಕೆಳಗಡೆ ಹೋಗಿ ತೋರಿಸು, ಗಾಡಿಗಳು ಯಾವ ಥರ ಇದಾವೆ ನೋಡ್ಬೇಕು, ಕೆಳಗಡೆ ಹೋಗಿ ನೋಡೋಣ ಬಾರಪ್ಪ ತೋರಿಸು ಅಂತ ಕೇಳ್ತಿರ್ತಾರೆ. ಸೊ ಬನ್ನಿ ಸರ್, ಹೋಗಿ ಒಂದ್ಸತಿ ನೋಡ್ಕೊಂಡು ಬರೋಣ.
ಹೊಸ ಕಾರ್ ಶೋರೂಮಿಗೆ ಹೋದ್ರು ಸರ್ ಇಷ್ಟು ಹೊಸ ಕಾರ್ಗಳು ಲೈನಿಂಗ್ ನಿಲ್ಸಿರಲ್ಲ ಖಂಡಿತ ಸರ್ ಸೊ ಇಲ್ಲಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುವಂತ ಯೂಸ್ಡ್ ಕಾರ್ಸೇ 1000 ಗಾಡಿಗಳು ನಿಲ್ಸಿರ ಇವತ್ತು ಖಂಡಿತ ಸರ್ ಇದೊಂತರ ನಿಮಗೆ ಎಲ್ಲಾ ಕಡೆ ಮಾಲ್ ಅಂತ ಹೇಳ್ತೀವಲ್ಲ ಇದು ಕಾರ್ ಮಾಲ್ ಸರ್ ಅದೇ ಅಂತ ಹೇಳಬಹುದು ಬಟ್ಟೆ ತಗೊಳ್ಳಕ ಮಾಲಿಗೆ ಹೋಗ್ತಾರೆ ನಾವು ಕಾರ್ ತಗೊಳ್ಳಕ ಮಾಲಿಗೆ ಬರ್ತೀವಿ ಇಲ್ಲ ನೀವು ಒಂದಲ್ಲ ಒಂದು ಆಪ್ಷನ್ ನೋಡಬಹುದಲ್ಲ ಒಂದಲ್ಲ ಒಂದು ಟೆಸ್ಟ್ ಡ್ರೈವ್ ಮಾಡಬಹುದಲ್ಲ ಇದಕ್ಕಿಂತ ಎಲ್ಲಿರಿದೆ ಸರ್ ನಿಮಗೆ ಸರ್ ಅದೇನೋ ನೋಡಿದ್ರೆ ಇಲ್ಲಿಂದ ನೋಡಿ ಸರ್ ಅರ್ಧ ಕಿಲೋಮೀಟರ್ ದೂರ ಇದೆ ನಿಮಗೆ ಒಂದೊಂದು ಗಾಡಿಗೂ ಒಂದೊಂದಿಷ್ಟು ಸ್ಪೇಸ್ ಅಂತ ಇದೆ ನೋಡಿ ಈಜಿಯಾಗಿ ಪಾರ್ಕಿಂಗ್ ತೆಗಿಬಹುದು ಪಾರ್ಕಿಂಗ್ ಹಾಕಬಹುದು ಮತ್ತೆ ಡೋರ್ ಓಪನ್ ಮಾಡ್ಲಿಕ್ಕೆ ಕಸ್ಟಮರ್ ಈಜಿಯಾಗಿ ತೋರ್ಸಕ್ಕೆ ಸ್ಪೇಷಿಯಸ್ ಆಗಿದೆ ಸೋ ಕಸ್ಟಮರ್ ಆರಾಮಾಗಿ ನೋಡಬಹುದು ಅಲ್ವಾ ಸರ್ ಇದು 100% ಸರ್ ಅದಕ್ಕೆ ತಾನೇ ಇಷ್ಟು ದೊಡ್ಡ ಶೆಡ್ ಮಾಡಿರೋದು ನಾವು ಸೋ ಮಳೆ ಬರಲಿ ಬಿಸಿಲು ಬರಲಿ ಏನೇ ಬರಲಿ ಆರಾಮಸೆ ಯಾವ ಗಾಡಿ ಬೇಕು ಏನೇನ್ ಬೇಕೋ ಕಾಮಾಗಿ ಪೀಸ್ ಆಗಿ ನೋಡಬಹುದು ಈ ತರ ಯಾಡೇ ನೋಡಿರಲ್ಲ ನೀವು ಕರೆಕ್ಟ್ ಸರ್ ನೀವು ಯಾವುದಾದರೂ ಹಬ್ ಅಲ್ಲಿ ನೀವು ಆ ತರ ಈ ತರ ಜಾಗ ನೋಡಿರಲ್ಲ ನೀವು ನೀವು ಆ ಕಡೆಯಿಂದ ಹೋಗಬೇಕಾ ಈ ಕಡೆಯಿಂದ ಬೇಕಾ ಬನ್ನಿ ಸರ್ ನಾನು ಈ ಕಡೆಯಿಂದನೇ ಕರ್ಕೊಂಡು ಹೋಗ್ತೀನಿ ಒಬ್ಬ ಮನುಷ್ಯ ನಡೆಕೊಂಡು ಹೋಗೋಷ್ಟು ಜಾಗ ಇದು ನೋಡಿ ನಾನು ನೀಟಾಗಿ ನಡೆಕೊಂಡು ಹೋಗ್ತಾ ಇದೀವಿ ಏನಾದರೂ ಗಾಡಿ ಸ್ಟ್ರೆಚ್ ಆಗುತ್ತಾ ನಿಮಗೆ ನೋಡಿ ಇಲ್ಲಿರೋದು ನೋಡಿ ಈ ತರ ಇಲ್ಲಿಂದ ಬಂದು ಈ ತರ ಗಾಡಿ ನೋಡಬಹುದು ಮತ್ತೆ ಪ್ರತಿಯೊಂದು ನೋಡಿ ಇಲ್ಲಿ ನೋಡ್ತಾ ಇದೀರಾ ಅಲೈನ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಈಕ್ವಲ್ ಆಗಿ ಆಮೇಲೆ ನೀವು ಇಲ್ಲಿ ನಿಂತ್ಕೊಂಡು ನಾವು ಕಸ್ಟಮರ್ ಗೆ ಗಾಡಿ ಓಪನ್ ಮಾಡಿದ್ರೆ ಈ ಡೋರ್ ಇದೆ ಟಚ್ ಆಗಲ್ಲ ಅಷ್ಟು ಸ್ಪೇಸಿಯಸ್ ಆಗಿ ನೋಡಬಹುದು ಸೋ ನೋಡಿ ಈಸಿಯಾಗಿ ನಾವು ಎಕ್ಸಿಟ್ ಆದ್ವಿ ಇದೇ ತರ ನೋಡಿ ನಾವು ಇಷ್ಟು ದೊಡ್ಡ ಶ್ಯಾಡೋ ಅಲ್ಲಿ ಇರೋ ಕಸ್ಟಮರ್ ಗೆ ಮಳೆ ಬರಲಿ ಬಿಸಿಲು ಬರಲಿ ಏನೇ ಒಂದು ಆದ್ರೂ ಕಸ್ಟಮರ್ ಈ ತರ ಫುಲ್ ಕವರ್ ಆಗಿ ಕಸ್ಟಮರ್ ಇಲ್ಲಿಂದ ಅಲ್ಲಿ ಗಂಟ ಎಲ್ಲ ಪ್ರತಿಯೊಂದು ಕಾರ್ ಅಲೈನ್ಮೆಂಟ್ ಈ ತರ ಇದೆ ಸೋ ಗಾಡಿಗಳು ನೋಡಕ್ಕೆ ಒಂದ ತರ ಖುಷಿ ಆಗುತ್ತೆ ಸರ್ ಇವಾಗ ಒಂದು ಫರ್ನಿಚರ್ ಅಂಗಡಿ ಅಥವಾ ದೊಡ್ಡ ದೊಡ್ಡ ಇವಾಗ ಕಲ್ಲಿ ಅಂಗಡಿಗಳಲ್ಲಿ ಫ್ಯಾಕ್ಟರಿಗಳಲ್ಲಿ ಹೆಂಗ ಇರುತ್ತೆ ಆ ತರ ಅಲೈನ ಕಾರ್ಗಳು ಜೋಡಿಸಿರಾ ಹೌದು ಸರ್ ಸೋ ಇಂಡಿಯಾಸ್ ಲಾರ್ಜೆಸ್ಟ್ ಯೂಸ್ಡ್ ಕಾರ್ ಶೋರೂಮ್ ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಇಲ್ಲಿಗೆ ಬಂದ್ರೆ ಪ್ರತಿಯೊಬ್ಬರು ಕಾರ್ ತಗೊಂಡಲ್ಲೇ ಹೋಗಲ್ಲ ಸರ್ 100% ಚೆನ್ನಾಗಿದೆ ಪ್ರೈಸಿಂಗ್ ಹಂಗೆ ಕೊಡ್ಬೇಕು ಸರ್ ನೀವು ಸರ್ ನೀವು ಬನ್ನಿ ಸರ್ ಆನ್ ಟೇಬಲ್ ಮಾತಾಡೋಣ ಬೇರೆ ಕಡೆ ಹಬ್ಗಳಲ್ಲಿ ನೀವು ಹೋದಾಗ ನಾರ್ಮಲ್ ಆಗಿ ನೀವು ಒಂದೇ ಜಾಗದಲ್ಲಿ ಎಲ್ಲಾನು ನೋಡೋಕ್ಕಾಗಲ್ಲ ಈ ಪಾರ್ಟಲ್ಲಿ ಈ ಹಬ್ಬಲ್ಲಿ ಏನು ಒಳ್ಳೇದು ಅಂತಂದ್ರೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಗಾಡಿ ತಗೊಂಡಿದ ತಕ್ಷಣ ಏನೋ ಪ್ರಾಬ್ಲಮ್ ಇತ್ತು ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡ್ತೀವಿ ಆಮೇಲೆ ಅಲ್ಲಿ ನೋಡಿ ನಿಮಗೆ ಬಾಡಿ ಶಾಪ್ ಪೇಂಟಿಂಗ್ ಇದೆ ಆ ಕಡೆ ನೋಡಿ ನಿಮಗೆ ವಾಷಿಂಗ್ ಸೆಂಟರ್ ಇದೆ ಸರ್ ನಾ ಪ್ರತಿಯೊಂದು ಇಲ್ಲೇ ರೆಡಿ ಮಾಡಿ ವಿತ್ ನೋಡಿ ಟೇಪ್ ಹಾಕ್ಬಿಟ್ರೆ ಈ ತರ ನಾವು ಡೆಲಿವರಿ ಮಾಡ್ತೀವಿ ಇದು ನಾವು ಎಲ್ಲ ಒಂದೇ ಜಾಗದಲ್ಲಿ ವಿತ್ ಕಸ್ಟಮರ್ ಆಚೆನೆ ಹೋಗ್ದಂಗೆ ಕಸ್ಟಮರ್ ತಗೊಂಡು ನಾನು ಬೇರೆ ಕಡೆ ಮಾಡ್ಸಕ್ ಹೋಗ್ಬೇಕು ಅನ್ನೋ ಫೀಲ್ ಬೇಡವೇ ಬೇಡ ಸರ್ ಇಲ್ಲೇ ಬನ್ನಿ ನಾವು ಮಾಡಿ ನಿಮಗೆ ಕೊಡ್ತೀವಿ ನನಗೆ ಇಷ್ಟ ಆಯ್ತು ಅಂದ ತಕ್ಷಣ ಸರ್ವಿಸ್ ಮಾಡಿ ವಾಟರ್ ವಾಶ್ ಮಾಡಿ ಮಾಡಿ ಗಾಡಿ ಡೆಲಿವರಿ ಕೊಡ್ತೀರಾ 100% ಸರ್ ನೀವು ತುಂಬಾ ಹೊಸ ಈ ತರ ಸರ್ವಿಸ್ ಎಲ್ಲೂ ನೋಡಿರಲ್ಲ ಇದು ಅದಕ್ಕಂತಾನೆ ಓಪನ್ ಮಾಡಿರೋ ಮಾಲು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿರುತ್ತೆ ಸರ್ ಸೋ ತುಂಬಾ ಜನ ಇವಾಗ ಗಾಡಿ ನೋಡಬಹುದು ಟೆಸ್ಟ್ ಡ್ರೈವ್ ಎಲ್ಲಿ ಮಾಡೋದು ಅಂತ ಸರ್ ನಿಮಗೆ ನೋಡಿ ಇಲ್ಲಿಂದ ನಿಮಗೆ ಡೆಡ್ ಎಂಡ್ ಗಂಟೆ ಕಾಣ್ತಿದೆಯಲ್ಲ ಇದೆ ತರ ನಮ್ದು ಟ್ರ್ಯಾಕ್ ಇದೆ ಈ ಟ್ರ್ಯಾಕ್ ಅಲ್ಲಿ ಟೆಸ್ಟ್ ಡ್ರೈವ್ ಮಾಡಿ ಇನ್ನೂ ಕಸ್ಟಮರ್ ಟೆಸ್ಟ್ ಡ್ರೈವ್ ಮಾಡಬೇಕು ಅಂದ್ರೆ ನಮ್ದು ಆಚೆ ಕಡೆ ಟ್ರ್ಯಾಕ್ ಇದೆ ಇನ್ನೂ ಟೆಸ್ಟ್ ಡ್ರೈವ್ ಮಾಡಬೇಕು ಅಂದ್ರೆ ನಮಗೆ ಆಚೆ ಕಡೆ ಮೈನ್ ರೋಡ್ ಕರ್ಕೊಂಡು ಹೋಗ್ತೀವಿ ಸೋ ಈ ಮೂರು ನೋಡೋಷ್ಟಲ್ಲಿ ಟರ್ಬೋ ಗಿರ್ಬ ನೋಡೋದಕ್ಕೆ ನಿಮಗೆ ಆಚೆ ಹೋಗ್ಲಿಕ್ಕೆ ಸರ ಆಯ್ತೆ ಹೈವೇ ಪಕ್ಕದಲ್ಲೇ ಇದೆ ಏರ್ಪೋರ್ಟ್ ರೋಡ್ ಖಂಡಿತ ಸರ್ ಜೊತೆಗೆ ಹಂಪ್ಸು ಹಂಪ್ಸುಗಳು ಸಸ್ಪೆನ್ಷನ್ ಚೆಕ್ ಮಾಡಿ ಚೆನ್ನಾಗಿರುತ್ತೆ ಮಾಡಿ ಟ್ರ್ಯಾಕ್ ಮಾಡಿದೀರಾ ಹೌದು ಸೋ ಇಷ್ಟೊಂದೆಲ್ಲ ಯೂಸ್ಫುಲ್ ಮತ್ತೆ ಜನಕ್ಕೊಂದು ಇಲ್ಲಿ ಬಂದ್ರೆ ಎಲ್ಲಾ ಸಿಗ್ಲಿ ಅಂತ ಹೇಳಿ ಇಷ್ಟೊಂದೆಲ್ಲ ಆಪರ್ಚುನಿಟಿ ಅವರಿಗೆ ಖಂಡಿತ ಸರ್ ಇದೆಲ್ಲ ನಿಮ್ಮ ವ್ಯೂವರ್ಸ್ ಅವರು ನಮಗೆ ಬಂದ್ರೆ ನಿಮ್ಮ ವ್ಯೂವರ್ಸ್ ಅವ್ರಿಗೆ ತುಂಬಾ ಖುಷಿ ಪಟ್ಟು ಹೋಗ್ತಾರೆ ಸರ್ ನಮ್ಮ ವ್ಯೂವರ್ಸ್ ನಿಮ್ಮ ವ್ಯೂವರ್ಸ್ಗೆ ಎಸ್ಪೆಷಲಿ ನಾನು ಹೇಳೋದು ಇಷ್ಟನೇ ನೀವು ಬೇರೆ ಹಬ್ಗಳಿಗೆ ಹೋಗೋದ್ಕಿನ ಒಂದು ಸರಿ ಗೀಗಾ ಕಾರ್ಸು ಕಾರ್ಸ್ 24 ವಿಸಿಟ್ ಮಾಡಿ ನೀವು ಮತ್ತೆ ತಿರ್ಗಿ ನಿಮ್ಮ ಫ್ರೆಂಡ್ಸ್ ಅವ್ರನ್ನೆಲ್ಲ ಇಲ್ಲಿಗೆ ರೆಫರ್ ಮಾಡ್ತೀರಾ ಆ ಥರ ಇದು ಕಂಪ್ಲೀಟಾಗಿ ಮಾಡಿದ್ದೀವಿ ಒಂದು ಮಳೆ ಬರಲಿ ಒಂದು ಇದು ಬರಲಿ ಒಂದು ಚಳಿಗಾಲ ಬರಲಿ ಬೇಸಿಗೆ ಏನೇ ಬಂದರೂ ನಿಮಗೆ 3 ಸೀಸನ್ ಅಂದಂಗೆ ಇದು ಕಾರ್ ಮೇಳ ಸರ್ ಸೊ ಯಾವಾಗಲೂ ಕೂಡ ಆಫರ್ಸ್ ನಡೀತಾ ಇರುತ್ತೆ ಇಲ್ಲಿ ಯಾವಾಗಲೂ ಕೂಡ ಏನಾದ್ರು ಒಂದು ಡೀಲ್ಸ್ ನಡೀತಿರುತ್ತೆ ಸೊ ಒಂದೊಂದು ಗಾಡಿಗಳು ಒಂದು 120 ಡೇಸ್ ಆಗಲಿ ಸೇಲ್ ಆಗಿಲ್ಲ ಅಂದ್ರೆ ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಡೀಲ್ ಆಗುತ್ತೆ ಸರ್ ಆನ್ ಟೇಬಲ್ ಸರ್ ಇನ್ನೊಂದು ಹೇಳೋದು ಪಟ್ಬಿಟ್ಟೆ ನಾನು ನಿಮಗೆ ಸರ್ ಈ ಗಣೇಶ ಚತುರ್ಥಿ ಹಬ್ಬಕ್ಕೆ ಈ ಹಬ್ಬ ಹೊಸ ಮಾಲ್ ಓಪನ್ ಆಗಿರೋದ್ರಿಂದ ಈ ನಮ್ಮ ಕಾರ್ ಹಬ್ಬಲ್ಲಿ ಸೊ ಪ್ರತಿ ಕಸ್ಟಮರ್ ನಿಮ್ಮ ವ್ಯೂವರ್ಸ್ ಆಗಿರಲಿ ಯಾರೇ ಕಸ್ಟಮರ್ ಆಗಲಿ ಎಷ್ಟು ಬೇಗ ಬಂದು ನಮಗೆ ಇಲ್ಲಿ ಕಾರ್ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ಪರ್ಚೇಸ್ ಮಾಡ್ತಾರೋ ಆ ಕಸ್ಟಮರ್ಗೆ ಆನ್ ಟೇಬಲ್ ಮೇಲೆ ನಾವು ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಖಂಡಿತ ಸರ್ ಸರ್ ಇವಾಗ ನೋಡಿ ಸರ್ ಗೌರಿ ಹಬ್ಬ ಬಂತು ಗೌರಿ ಗಣೇಶ ದಸರಾ ಬಂತು ದೀಪಾವಳಿ ಬಂತು 3 ತಿಂಗಳಲ್ಲಿ ಫುಲ್ ಇಟ್ಟ ಸರ್ ಪ್ರತಿ ಹಬ್ಬಕ್ಕೂ ನೀವು ಗಣೇಶ ಮನೇಲಿ ಹೆಂಗ್ ಕುಣಿಸ್ತಿರೋ ಹಂಗೆ ಇದೇ ತರ ಬಂದು ಇಲ್ಲಿ ಕಾರ್ ತಗೊಂಡು ಮನೆಗೆ ಹೋಗಿ ಸರ್ ನಾವು ಗ್ಯಾರಂಟಿ ನಿಮಗೆ ಸೊ ಯಾವ್ದೇ ವೆಹಿಕಲ್ ನೋಡಿದ್ರು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ರೀಫರ್ಬ್ ಮಾಡಿಟ್ಟಿರಾ ಹೌದು ಯಾವ್ದೇ ತರ ಸ್ಕ್ರಾಚಸ್ ಆಗ್ಲಿ ಡೆಂಟ್ಸ್ ಆಗ್ಲಿ ಅಥವಾ ವೆಹಿಕಲ್ ಧೂಳಾಗ್ಲಿ ಯಾವ್ದು ಇಲ್ಲ ಸೊ ಒಂದು ಹೊಸ ಶೋರೂಮ್ ಅಲ್ಲಿ ಕೂಡ ಈ ತರ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗೋದಿಲ್ಲ ಆ ತರ ನೀವು ಡಿಸ್ಪ್ಲೇ ಆಗಿಟ್ಟಿರಾ ಯಾವ ಮಾಡಲ್ ಯಾವ ಕಲರ್ ಯಾವ ವೇರಿಯಂಟ್ ಯಾವ ಲೋ ಬಜೆಟ್ ಲಕ್ಸುರಿ ಕಾರ್ ಬೇಕಾ
ಸೊ ಎಲ್ಲ ಒಂದೊಂದೇ ಸೀರೀಸ್ ಆಗಿ ನಿಲ್ಸಿದ್ರೆ ಸೊ ನೋಡ್ತಿರ್ಬೋದು ಎಲ್ಲ ಏನು ನೋಡ್ತಾ ಇರೋ ಎಲ್ಲ ಮಾರುತಿ ಗಾಡಿಗಳು ನಿಲ್ಸಿದ್ರೆ ಒಂದ್ ಕಡೆ ಹ್ಯೂಂಡೈ ಗಾಡಿ ನಿಲ್ಸಿದ್ರೆ ಒಂದ್ ಕಡೆ ಟಾಟಾ ಗಾಡಿ ಒಂದ್ ಕಡೆ ಲೋ ಬಜೆಟ್ ಒಂದ್ ಕಡೆ ಮಿಡ್ ರೇಂಜ್ ಎಸ್ಯುವಿ ಗಾಡಿಗಳು ಸೊ ಒಂಥರ ನೋಡಕ್ಕೆ ಖುಷಿ ಆಗುತ್ತೆ ಒಬ್ರು ಯಾರು ಬಂದ್ರೆ ಏನಪ್ಪ ಇದು ಒಳ್ಳೆ ಮಾಲಿಕ್ ಬಂದಿದೀವಲ್ಲ ಅನ್ನೋ ಫೀಲ್ ಹಂಗ ಇದೆ ಸರ್ ಇದು ಖಂಡಿತ ಸರ್ ಅದಕ್ಕೋಸ್ಕರನೇ ತಾನೇ ಸರ್ ಇದನ್ನ ಓಪನ್ ಮಾಡಿರೋದು ಎಲ್ಲ ಕಸ್ಟಮರ್ಗೋಸ್ಕರ ಕಸ್ಟಮರ್ ಇಂದ ಕಸ್ಟಮರ್ಗೋಸ್ಕರ ಸರ್ ನಮ್ಮ ವೀಕ್ಷಕರು ಒಂದ್ಸತಿ ಯಾರು ವಿಸಿಟ್ ಮಾಡಿದ್ರೆ ಖಂಡಿತ ಸರ್ ಖಂಡಿತವಾಗ್ಲೂ ಅವ್ರು ಏನು ಹೇಳ್ತಾರೆ ಬೇರೆಯವರಿಗೆ ಕೂಡ ರೆಫರ್ ಮಾಡ್ತಾರೆ ಖಂಡಿತ ಮಾಡ್ತಾರೆ ಗಾಡಿ ನೋಡಕ್ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಶೋರೂಮ್ ನೋಡೋಕಾರ 100% ಬಂದೇ ಬರ್ತಾರೆ ಸರ್ ಸರ್ ನಿಜವಾಗ್ಲೂ ಹೇಳ್ತೀನಲ್ಲ ಈ ತರ ನಿಮಗೆ ಎನ್ವಿರಾನ್ಮೆಂಟ್ ಅಲ್ಲಿ ಈ ತರ ನಿಮಗೆ ಕಸ್ಟಮರ್ ಲಾಂಜ್ ಈ ತರ ನಿಮಗೆ ಫೆಸಿಲಿಟೇಟ್ ನಿಮಗೆ ಎಲ್ಲೂ ಸಿಗಲ್ಲ ಸರ್ ಇದಲ್ಲ ಫಾರಿನ್ ಕಂಟ್ರೀಸ್ ಅಲ್ಲಿ ಏನೇನ್ ಕಾರ್ಗಳು ನೋಡ್ತಿದ್ವಲ್ಲ ಯಾತರ ಫೆಸಿಲಿಟೀಸ್ ಇತ್ತು ಆ ಫೆಸಿಲಿಟೀಸ್ ಇಲ್ಲಿ ಕೊಡ್ತಾ ಇದೀರಲ್ಲ ಅಂತ ನಮಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಖಂಡಿತ ಸರ್ ಇದು ಏನು ಅಂತಂದ್ರೆ ಎಸ್ಪೆಷಲಿ ಏನು ಅಂತಂದ್ರೆ ಈ ತರ ಕಾನ್ಸೆಪ್ಟ್ ನಾವು ಮಾಡಿದ್ದೆ ಕಸ್ಟಮರ್ ಗೋಸ್ಕರ ಪ್ರತಿ ಒಂದು ಹಬ್ ಹೋದಾಗ ಬಿಸಿಲಲ್ಲಿ ನಿಂತ್ಕೋತಾರೆ ಮಳೆ ಬಂದಾಗ ಅಯ್ಯೋ ಅಲ್ಲಿ ಮಳೆ ನಿಂತ್ಕೊಳಕ್ ಆಗಲ್ಲ ಡ್ರೈವ್ ಮಾಡಕ್ ಆಗಲ್ಲ ಅಂತ ತುಂಬಾ ಜನ ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡಿದೀವಿ ಸೊ ಅವೆಲ್ಲ ನೋಡಿಕೊಂಡು ನಮ್ಮ ಕಂಪನಿಯವರು ಇದೊಂದು ಹೊಸ ಕಾನ್ಸೆಪ್ಟ್ ಮಾಡಿ ನೀವು ನೋಡ್ತಾ ಇದೀರಲ್ಲ ಏ ಯಾವ ತರ ಇದೆ ಬಿಡಿ ಲೈಟಿಂಗ್ಸ್ ಬೇಕಾ ಎಸಿ ಬೇಕಾ ಸೊ ಈ ತರ ಫುಲ್ ಕವರ್ ಅಪ್ ಒಂದೇ ಜಾಗದಲ್ಲಿ ಎಲ್ಲಾ ತರನು ಕಸ್ಟಮರ್ ಎಕ್ಸ್‌ಪೀರಿಯನ್ಸ್ ಗೋಸ್ಕರ ನಾವು ಈ ತರ ಮಾಡಿರೋದು ಕಸ್ಟಮರ್ ಎಕ್ಸ್‌ಪೀರಿಯನ್ಸ್ ಸೆಂಟರ್ ಅಂತಾನೆ ಹೇಳಬಹುದು ಖಂಡಿತ ಸರ್ ಒಳ್ಳೆ ಫೀಡ್ಬ್ಯಾಕ್ ಬರುತ್ತೆ ನಾನು ನಿಮ್ಮ ವ್ಯೂವರ್ಸ್ ಕೇಳೋದು ಇಷ್ಟೇನೆ ಆದಷ್ಟು ಬೇಗ ಬನ್ನಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೀವೇ ನೋಡಿದಂಗೆ ಜಿಮ್ನಿ ಇದೆ ಎಕ್ಸ್‌ಯುವಿ 5700 ಇದೆ ಮತ್ತೆ ಎಲ್ಲಾ ಕಾರ್ಸ್ ಅವೈಲೇಬಲ್ ಇದೆ ದಯವಿಟ್ಟು ಬೇಗ ಬಂದ್ರೆ ಆನ್ ಟೇಬಲ್ ಡಿಸ್ಕೌಂಟ್ ಕೊಟ್ಟು ನೀವು ಹಬ್ಬಕ್ಕೆ ಮಾ ಕಾರ್ ಮನೆಗೆ ತಗೊಂಡು ಹೋಗಬಹುದು